ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ಒಂದು ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಬಂದು ವೆಲ್ಕಮ್ ಟು ದ ಕ್ರಿಪ್ಟೋ ವರ್ಲ್ಡ್. ಸೊ ಇವತ್ತು ನಾನು ನಿಮಗೆ ಒಂದು ಅತ್ಯುತ್ತಮವಾದ ಒಂದು ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನೋಡಿ ತುಂಬಾ ಒಂದು ಬೆಸ್ಟ್ ಇರುವಂಥದ್ದು, ಅದರಿದ್ದಾಗಿ ನಿಮಗೆ ಒಳ್ಳೆ ಒಂದು ಹಣ ಗಳಿಸೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸೊ ಇವರ ಒಂದು ವೆಬ್ಸೈಟ್ ಕೂಡ ಇರುವಂಥದ್ದು www.revccoin.com ಅಂದ್ಬಿಟ್ಟು. ಸೊ ಇವರ ಒಂದು ಅಫಿಷಿಯಲ್ ಆದ ಒಂದು ವೆಬ್ಸೈಟ್, ಅಲ್ಲಿ ಕೂಡ ನೀವು ಭೇಟಿ ನೀಡಿ ಸೊ ಇವರ ಬಗ್ಗೆ ತಿಳ್ಕೋಬೋದಾಗಿದೆ. ಹಾಗೆ ರಿನ್ಯೂಯಬಲ್ ಎನರ್ಜಿ ಫಾರ್ ವೆಹಿಕಲ್ ಚಾರ್ಜಿಂಗ್ ಕೂಡ ಹೊಂದಿರುವಂಥದ್ದು. ಈ ಒಂದು ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೀವೆಲ್ಲೂ ಕೂಡ ಈ ಒಂದು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಒಂದು ಉತ್ತಮವಾಗಿರುವಂಥ ಒಂದು ಪ್ಲ್ಯಾನ್ ಆಗಿರುವಂಥದ್ದು. ಸೊ ಫಸ್ಟ್ ಟೈಮ್ ಇನ್ ಕ್ರಿಪ್ಟೋ ವರ್ಲ್ಡ್ ಬರೋದಾದ್ರೆ ಸ್ಟೇಕ್ ಇನ್ ಯುವರ್ ಓನ್ ವ್ಯಾಲೆಟ್ ಆ್ಯಂಡ್ ಗೆಟ್ ಅಪ್ ಟು 500% ನಿಮಗೆ APR ಸಿಗ್ತಾ ಇರುವಂಥದ್ದು. ಅದು ಕೂಡ ನಿಮಗೆ ಇದರಲ್ಲಿ ಟ್ರಸ್ಟ್ ವ್ಯಾಲೆಟ್, ಮೆಟಾಮಾಸ್ಕ್ ಮತ್ತು ಟೋಕನ್ ಪಾಕೆಟ್ನಲ್ಲಿ ಸಿಗ್ತಾ ಇರುವಂಥದ್ದು. ಒಳ್ಳೆ ಖುಷಿ ಪಡುವಂಥ ಸುದ್ದಿನೇ ಆಗಿರುವಂಥದ್ದು ಇದು. ಸೊ ಇದು ಬಂದುಬಿಟ್ಟು ನಿಮಗೆ ಪ್ರಾಜೆಕ್ಟ್ ಬೇಸ್ಡ್ ಕಾಯಿನ್ ಆಗಿರುವಂಥದ್ದು. ಇದು ಕೂಡ ನಿಮಗೆ ಒಳ್ಳೆ ಖುಷಿ ಪಡುವಂಥ ಸುದ್ದಿನೇ. ಅದೇ ರೀತಿಗೆ ಇವರ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಇವರ ಪ್ರಾಡಕ್ಟ್ ಇರುವ ಒಂದು ಬೆಸ್ಟ್ ಇರುವಂಥದ್ದು. ಇವರ ಒಂದು ಪ್ರಾಡಕ್ಟನ್ನು ನೀವು ಆರಾಮಾಗಿ ಖರೀದಿಸಿ ನೀವು ಇದರಲ್ಲಿ ಒಳ್ಳೆ ಒಂದು ಬೆನಿಫಿಟ್ಸ್ಗಳನ್ನು ಪಡ್ಕೋಬೋದಾಗಿದೆ. ಇವರ ಒಂದು ಬ್ಯಾನರ್ಸ್ ತುಂಬಾ, ಇವರ ಒಂದು ಪ್ರಾಡಕ್ಟ್ಸ್ ಅನ್ನೋದು ತುಂಬಾ ಒಂದು ನಿಮಗೆ ಉಪಯೋಗ ಆಗುವಂಥದ್ದು ಇದು. ಅದೇ ರೀತಿಗೆ ಟೋಟಲ್ ಸಪ್ಲೈಯಿಂಗ್ 30 ಬಿಲಿಯನ್ಗೆ ಬರೋದಾದ್ರೆ ನಿಮಗೆ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಫಸ್ಟ್ನಾಗಿ ಏರ್ಡ್ರಾಪ್ ಬರುತ್ತೆ. ಏರ್ಡ್ರಾಪಲ್ಲಿ ನಿಮಗೆ 0.6B ಸಿಗ್ತಾ ಇರುವಂಥದ್ದು. ಅದೇ ರೀತಿಗೆ ಸ್ಟ್ಯಾಕಿಂಗ್ಗೆ ಬರೋದಾದ್ರೆ ನಿಮಗೆ 8B ಸಿಗ್ತಾ ಇರುವಂಥದ್ದು. ಹಾಗೆ ಸ್ಟ್ಯಾಕಿಂಗ್ ರಿವಾರ್ಡ್ಗೆ ಬರೋದಾದ್ರೆ ನಿಮಗೆ 16B ಸಿಗ್ತಾ ಇರುವಂಥದ್ದು. ಹಾಗೆ ರ್ಯಾಂಕ್ ಬೋನಸ್ಗೆ ಬರೋದಾದ್ರೆ 0.8B ಸಿಗ್ತಾ ಇರುವಂಥದ್ದು. ಹಾಗೆ ಮಾರ್ಕೆಟಿಂಗ್ಗೆ ಬರೋದಾದ್ರೆ 1.6B ಸಿಗ್ತಾ ಇರುವಂಥದ್ದು. ಹಾಗೆ ಎಕೋಸಿಸ್ಟಮ್ಗೆ ಬರೋದಾದ್ರೆ 3B ಸಿಗ್ತಾ ಇರುವಂಥದ್ದು. ಒಳ್ಳೆ ಖುಷಿ ಪಡುವಂಥ ಸುದ್ದಿನೇ ಆಗಿರುವಂಥದ್ದು. ಅದೇ ರೀತಿ ಮೊದಲನೇದಾಗಿ ನಿಮಗೆ ಏರ್ಡ್ರಾಪ್ ಬಗ್ಗೆ ತಿಳಿಸ್ಕೊಳ್ತಾರೆ. ಏರ್ಡ್ರಾಪ್ ಅನ್ನೋದು ನಿಮಗೆ 17/4/2022 ಸ್ಟಾರ್ಟ್ ಆಗ್ತಿರುವಂಥದ್ದು. ಅದು ಕೂಡ ನಿಮಗೆ 17/6/2022 ಇರುವಂಥದ್ದು. ಸೊ ಮಿನಿಮಮ್ ಕ್ವಾಂಟಿಟಿ ಕೂಡ ನಿಮಗೆ 600 ಬಿಲಿಯನ್ REVC ಅನ್ನೋದನ್ನು ನೀವು ಕಾಯಿನ್ಸ್ ಅನ್ನೋದು ಪಡ್ಕೋಬೋದಾಗಿದೆ. ಇದು ಕೂಡ ನಿಮಗೆ ಒಳ್ಳೆ ಖುಷಿ ಪಡುವಂಥ ಸುದ್ದಿನೇ ಆಗಿರುವಂಥದ್ದು. ಇದು ಕೂಡ ನಿಮಗೆ 15 ದಿವಸವರೆಗೂ ಇರುತ್ತೆ, 4 ಸ್ಟೆಪ್ ಇರುತ್ತೆ. ಸೊ ನೋಡ್ತಾ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ನಿಮಗೆ 1000 REVC ಅನ್ನೋದನ್ನು ನೀವು ಪಡ್ಕೋಬೇಕಾದ ರೆಫ್ರಲ್ಗೆ ಬರೋದಾದ್ರೆ ಅದು ಕೂಡ 1000 ಇರುವಂಥದ್ದು. ಡೈಲಿ ಟಾಸ್ಕ್ಗೆ ಬರೋದಾದ್ರೆ ಅದು ಕೂಡ 10 ಇರುವಂಥದ್ದು. ಸೊ ಒಳ್ಳೆ ಖುಷಿ ಪಡುವಂಥ ಸುದ್ದಿನೇ ಆಗಿರುವಂಥದ್ದು. ಹಾಗೆ REVC ಕಾಯಿನ್ ನಿಮಗೆ ಪ್ರೀಶಲ್ ನೋಡೋದಾದ್ರೆ ನಿಮಗೆ ಇದರಲ್ಲಿ ಓನ್ಲಿ ನಿಮಗೆ ಬರೋದಾದ್ರೆ 0.5 ಬಿಲಿಯನ್ ಸಿಗ್ತಾ ಇರುವಂಥದ್ದು. ಹಾಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು 0.001 ಇರುವಂಥದ್ದು. ಇದು ಕೂಡ ನಿಮಗೆ ಒಳ್ಳೆ ಖುಷಿ ಪಡೋಂಥ ಸುದ್ದಿನೇ. ಏಪ್ರಿಲ್ಗೆ ಬರೋದಾದ್ರೆ ನಿಮಗೆ 25ರಿಂದ ಮೇ 25ವರೆಗೂ ಇರುವಂಥದ್ದು. ಇದು ಕೂಡ ನಿಮಗೆ ಒಳ್ಳೆ ಖುಷಿ ಪಡೋಂಥ ಸುದ್ದಿನೇ. ಈ ಥರ ಯಾರು ಕೊಡ್ತಾರೆ ಹೇಳಿ. ಹಾಗೆ 5% ನಿಮಗೆ ಡೈರೆಕ್ಟ್ ರೆಫ್ರಲ್ ಎಕ್ಸ್ಟ್ರಾ ಫಾರ್ ಪ್ರೀಶಲ್ ಇರುವಂಥದ್ದು. ಸೊ ನೋಡ್ತಾ ಇದ್ರಿ ಯಾವ ರೀತಿ ಇದೆ ಅನ್ನೋದನ್ನು. ಸೊ ಒಳ್ಳೆ ಉದ್ಯಮಾವಕಾಶ ನಿಮಗೆ ಸಿಗ್ತಾ ಇದೆ, ಎಣಿಕೆ ಮಿಸ್ ಮಾಡ್ಕೋತೀರಿ. ಇದು ಒಂದು ಒಳ್ಳೆ ಪ್ಲ್ಯಾನ್ ಆಗಿರುವಂಥದ್ದು. ಅದೇ ರೀತಿಗೆ ಅಫಿಷಿಯಲ್ ಬೋನಸ್ ಬಂದ್ಬಿಟ್ಟು ನಿಮಗೆ 20%ವರೆಗೂ ನಿಮಗೆ ಇರಲಿ ಅಫಿಲೇಟಲ್ಲಿ. ಸೊ ನೋಡ್ತಾ ಇದ್ದಿಲ್ಲ ಫಸ್ಟ್ ಲೆವೆಲಲ್ಲಿ ನಿಮಗೆ ಡೈರೆಕ್ಟ್ ಬೋನಸ್ ಇರುವಂಥದ್ದು ಫಸ್ಟ್ ಲೆವೆಲಲ್ಲಿ 7. ಹಾಗೆ ಸೆಕೆಂಡ್ ಲೆವೆಲಲ್ಲಿ ನಿಮಗೆ ಟೀಮ್ ಬೋನಸ್ ಇರುತ್ತೆ. ಹಾಗೆ ಇಲ್ಲಿ 7th ಲೆವೆಲ್ವರೆಗೂ ಇರುವಂಥದ್ದು 4, 3, 2, 2, 1, 1 ಈ ರೀತಿಯಾಗಿ ಪರ್ಸೆಂಟ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೆ ಸ್ಟಾಕಿಂಗ್ ರಿವಾರ್ಡ್ಗೆ ಬರೋದಾದ್ರೆ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಮಿನಿಮಮ್ ಮಂತ್ಲಿ ಮತ್ತು 6%ವರೆಗೂ ಸಿಗ್ತಾ ಇರ್ಬೋದು. ಇದು ನಿಮಗೆ ಒಳ್ಳೆ ಖುಷಿ ಪಡೋದು ಸುದ್ದಿನೇ. ಯಾಕಂದರೆ ನೋಡ್ತಾ ಇದ್ರೆ ಮಂತಿಂದ ಸ್ಟಾಕಿಂದ ಪ್ರಾಫಿಟಿಗೆ ನೀವು ನೋಡ್ತಾ ಇದ್ದೀರಾ, ಟೋಟಲ್ ನಿಮಗೆ ಎಷ್ಟು ಸಿಗುತ್ತೆ ಅಂತದ್ದು ಕೂಡ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ 12 ಮಂತ್ವರೆಗೂ ಇರುವಂಥದ್ದು ಎಷ್ಟು ಸಿಗುತ್ತೆ ಅನ್ನೋದನ್ನು ನೀವಿಲ್ಲಿ ಈ ಒಂದು ಚಿತ್ರಪಟವನ್ನು ನೋಡಿದ ತಕ್ಷಣ ನಿಮಗೆ ತಿಳ್ಕೊಬೋದಾಗಿದೆ. ನೀವು ಒಂದು ಚಿತ್ರಪಟವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ರೆಫರಲ್ ಬೋನಸ್ ಆಫ್ ಸ್ಟಾಕಿಂಗ್ ರಿವಾರ್ಡ್ಗೆ ಬರೋದಾದ್ರೆ ಇದ್ರೂ ಕೂಡ ನಿಮಗೆ 7th ಲೆವೆಲ್ವರೆಗೂ ಇರುವಂಥದ್ದು. ಫಸ್ಟ್ ಲೆವೆಲಲ್ಲಿ ನಿಮಗೆ ಇದರಲ್ಲಿ ನಿಮಗೆ 25%ವರೆಗೂ ಸಿಗ್ತಾ ಇರುವಂಥದ್ದು 6% ನಿಮಗೆ. ಹಾಗೆ ಸೆಕೆಂಡ್ ಲೆವೆಲ್ಗೆ ಬರೋದಾದ್ರೆ ಈಗ ಟೀಮ್ ಇರುತ್ತೆ 7th ವರೆಗೂ ಟೀಮ್ SRB ಇರುವಂಥದ್ದು. ಇದರಲ್ಲಿ ಕೂಡ ನೀವು ನೋಡ್ತಿದ್ರೆ 10%ರಿಂದ 6 ಈ ರೀತಿಯಾಗಿ ನಿಮಗೆ ಒಳ್ಳೆ ಒಳ್ಳೆ ಪ್ರಾಫಿಟ್ಗಳನ್ನ ಸಿಗ್ತಾ ಇರುತ್ತೆ. ನಿಮಗೆ 6%ವರೆಗೂ ಸಿಗ್ತಾ ಹೋಗುತ್ತೆ ಎಷ್ಟಿನ ಆದ್ರೂ. ಹಾಗೆ ಡೈಲಿ ರ್ಯಾಂಕ್ ಬೋನಸ್ 5% ಇರುವಂಥದ್ದು ನಿಮಗೆ ಟರ್ನ್ ಓವರ್ ಬಂದ್ಬಿಟ್ಟು ನೋಡ್ತಿದ್ರೆ ಯಾವ ರೀತಿ ಇದೆ ಅನ್ನೋದನ್ನು. ಇದು ಕೂಡ ನಿಮಗೆ ಈ ಒನ್ ರ್ಯಾಂಕು ಹಾಗೆ ಈ ಸೆವೆಂತ್ ರ್ಯಾಂಕ್ವರೆಗೂ ಇರುವಂಥದ್ದು ಈ ಒಂದಿಂದ. ಇದು ಕೂಡ ನಿಮಗೆ ಒಳ್ಳೆ ಬೆನಿಫಿಟ್ಸನ್ನು ತಂದುಕೊಡ್ತೇನೆ ನಿಮಗೆ. ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಲ್ಲ, ನಿಮಗೆ ಈ ಒಂದು ಕಂಪನಿ ಎಷ್ಟು ನಿಮಗೆ ಬೆನಿಫಿಟ್ಸ್ಗಳನ್ನು ಕೊಡ್ತಾ ಇದೆ ಅನ್ನೋದನ್ನು
ಮತ್ತು ಒನ್ ಟೈಮ್ ರ್ಯಾಂಕ್ ಬೋನಸ್ಗೆ ಬರೋದಾದ್ರೆ ಈ ಒನ್ ಬಂದ್ಬಿಟ್ಟು ನಿಮಗೆ 100 ಇರುವಂಥದ್ದು, ಅದೇ ರೀತಿ ಈ 2 ಬಂದ್ಬಿಟ್ಟು 250, E3 ಬಂದ್ಬಿಟ್ಟು 500 ಇರುವಂಥದ್ದು ಕೂಡ ನಿಮಗೆ ಸಂತೋಷ ಕೊಡುವಂಥ ಸುದ್ದಿನೇ. ಹಾಗೆ ಒನ್ ಟೈಮ್ ರ್ಯಾಂಕ್ ಬೋನಸ್ ಕೂಡ ನೀವು ನೋಡ್ತಿದ್ದೀವಿ ಯಾವ ರೀತಿ ಇದೆ ಅನ್ನೋದು, ಇದು ಕೂಡ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಕೊಡುವಂಥದ್ದೇ. ಇದರಲ್ಲಿ ನಿಮಗೆ E4 ಬಂದ್ಬಿಟ್ಟು 35%, 2.5%ವರೆಗೂ, ಇದರಲ್ಲಿ ನಿಮಗೆ E5 ಬಂದ್ಬಿಟ್ಟು 30%, 2.5%ವರೆಗೂ, E6 ಬಂದ್ಬಿಟ್ಟು ನಿಮಗೆ 20%, 2.5 ಬಂದ್ಬಿಟ್ಟು, E7 ಬಂದ್ಬಿಟ್ಟು ನಿಮಗೆ 15%, 2.5%ವರೆಗೂ, ಇದು ಕೂಡ ನಿಮಗೆ ಒಳ್ಳೆ ಖುಷಿ ಕೊಡುವಂಥ ಸುದ್ದಿನೇ. ಹಾಗೆ ಲೈಫ್ ಟೈಮ್ ರಾಯಲಿಟಿಗೆ ಬರೋದಾದ್ರೆ 1% ಟೋಟಲ್ ಟರ್ನ್ ಓವರ್ ಇರುವಂಥದ್ದು ಇದು. ಸೊ ಇದು ನಿಮಗೆ ಒಳ್ಳೆ ಖುಷಿ ಪಡೋಂಥ ಸುದ್ದಿನೇ. ಇದರಲ್ಲಿ ನಿಮಗೆ E7ವರೆಗೂ ಮಂತ್ಲಿ ಸಿಗ್ತಾ ಇರುವಂಥ ಅಚೀವ್ಮೆಂಟ್ಸು, ಅಚೀವರ್ಸು, ನಿಮಗೆ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ಗಳನ್ನು ಈ ಒಂದು ಕಂಪನಿ ಕೊಡ್ತಾ ಇದೆ. ಏನಕ್ಕಂದ್ರೆ ಮಿಸ್ ಮಾಡ್ಕೋತೀರಾ ಈ ಒಂದು ಕಂಪನಿ? ಒಂದು ಉತ್ತಮವಾದಂತಹ ಒಂದು ಕಂಪನಿ ಇರುವಾಗ ನೀವು ಯಾರು ಕೂಡ ನೀವು ಈ ಒಂದು ಕಂಪನಿಗೆ ಜಾಯ್ನ್ ಆಗಲೇಬೇಕು ಅನ್ನೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಈ ಒಂದು ಕಂಪನಿಗೆ ಜಾಯ್ನ್ ಆಗಲೇಬೇಕು ಅಂತ. ಸೊ ಮೊದಲನೇ ಈ ಒಂದು ರ್ಯಾಂಕು ನಿಮಗೆ ತಿಳಿಸ್ಕೊಡೋದಾದರೆ ಡೈರೆಕ್ಟ್ ರೆಫರಲ್ 2 ಇರುತ್ತೆ, ಹಾಗೆ ಟೋಟಲ್ ಟೀಮ್ ಸ್ಟ್ಯಾಕಿಂಗ್ ಬಂದ್ಬಿಟ್ಟು 5,000 ಇರುತ್ತೆ. ಅದೇ ರೀತಿಗೆ ಸೆಲ್ಫ್ ಸ್ಟ್ಯಾಕಿಂಗ್ 100K ಮತ್ತು ಮಿನಿಮಮ್ 2,000 ನಿಮಗೆ ಡಿಫ್ರೆಂಟ್ ಆರ್ಗನೈಸೇಷನ್ ಕೂಡ ಸಿಗ್ತಾ ಇರುವಂಥದ್ದು, ಇದು ಕೂಡ ನಿಮಗೆ ಒಳ್ಳೆ ಖುಷಿ ಪಡೋದ ಸುದ್ದಿನೇ. E2ಗೆ ಬರೋದಾದ್ರೆ ನಿಮಗೆ E2 ರ್ಯಾಂಕ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ರೆಫ್ರಲ್ ಬಂದ್ಬಿಟ್ಟು 3 ಇರುವಂಥದ್ದು, ಅದೇ ರೀತಿಗೆ ಟೋಟಲ್ ಟೀಮ್ ಬಂದ್ಬಿಟ್ಟು ಸ್ಟಾಕಿಂಗು 20,000 ಇರುವಂಥದ್ದು. ಹಾಗೆ ಮೂರನೇದಾಗಿ ನಿಮಗೆ ಸೆಲ್ಫ್ ಸ್ಟಾಕಿಂಗ್ ಬಂದ್ಬಿಟ್ಟು 200K ಇರುವಂಥದ್ದು. ಅದೇ ರೀತಿಗೆ ನಿಮಗೆ ನಾಲ್ಕನೇದಾಗಿ ಬರೋದಾದ್ರೆ ನಿಮಗೆ ಮಿನಿಮಮ್ 5,000ರಿಂದ 3 ಡಿಫ್ರೆಂಟು ಆರ್ಗನೈಸೇಷನ್ ನಿಮಗೆ ಸಿಗ್ತಾರೆ ಅಂತೇಳಿ, ಇದು ಕೂಡ ಖುಷಿ ಪಡಿಸೋದಿನ. ಈಗ E3 ಬಗ್ಗೆ ತಿಳ್ಕೊಳ್ಳೋಣ. E3ಗೆ ಬರೋದಾಗಿ ಮೊದಲನೇದಾಗಿ ನಿಮಗೆ ಡೈರೆಕ್ಟ್ ರೆಫರಲ್ 4 ಇರುತ್ತೆ, ಟೋಟಲ್ ಟೀಮ್ ಸ್ಟಾಕಿಂಗ್ ಬಂದ್ಬಿಟ್ಟು ನಿಮಗೆ 50,000 ಇರುತ್ತೆ. ಮೂರನೇದಾಗಿ ನಿಮಗೆ ಸೆಲ್ಫ್ ಸ್ಟಾಕಿಂಗ್ ಬಂದ್ಬಿಟ್ಟು 300K ಇರುತ್ತೆ, ಇದು ಕೂಡ ಖುಷಿ ಪಡಿಸೋದಿನ. ಅದೇ ರೀತಿಗೆ 4 ಬಂದ್ಬಿಟ್ಟು ನಿಮಗೆ ಮಿನಿಮಮ್ 10,000ರಿಂದ 4 ಡಿಫ್ರೆಂಟ್ ಆರ್ಗನೈಸೇಷನ್ ಇರುವಂಥದ್ದು. E4ಗೆ ಬರೋದಾದ್ರೆ ನೀವು ನೋಡ್ತಾ ಇರೋ ಹಂಗೆ ಡೈರೆಕ್ಟ್ ರೆಫ್ರಲ್ ಬಂದ್ಬಿಟ್ಟು ನಿಮಗೆ 5 ಇರುತ್ತೆ. ಅದೇ ರೀತಿಗೆ ಟೋಟಲ್ ಟೀಮ್ ಸ್ಟಾಕಿಂಗ್ ಬಂದ್ಬಿಟ್ಟು 100,000 ಇರುತ್ತೆ. ಅದೇ ರೀತಿ ಮೂರನೇದಾಗಿ ನಿಮಗೆ ಸೆಲ್ಫ್ ಸ್ಟಾಕಿಂಗ್ ಬಂದ್ಬಿಟ್ಟು ನಿಮಗೆ 500K ಇರುತ್ತೆ. ಹಾಗೆ ನಾಲ್ಕನೇದಾಗಿ ನಿಮಗೆ ಮಿನಿಮಮ್ 15,000, ಅದು 5 ಡಿಫ್ರೆಂಟ್ ಆರ್ಗನೈಸೇಷನಲ್ಲಿ ಇರುವಂಥದ್ದು. ಡೈರೆಕ್ಟ್ ರೆಫ್ರಲ್ ಬಂದ್ಬಿಟ್ಟು 6 ಇರುತ್ತೆ, ಟೋಟಲ್ ಟೀಮ್ ಸ್ಟಾಕಿಂಗ್ ಬಂದ್ಬಿಟ್ಟು 2,50,000 ಇರುತ್ತೆ. ಸೆಲ್ಫ್ ಸ್ಟಾಕಿಂಗ್ ಬಂದ್ಬಿಟ್ಟು 1,000,000 ಇರುವಂಥದ್ದು ಖುಷಿ ಪಡಿಸ್ತಿದೆ. ಅದೇ ರೀತಿಗೆ ನಿಮಗೆ ಮಿನಿಮಮ್ ಬಂದ್ಬಿಟ್ಟು 20,000ರಿಂದ 5 ಡಿಫ್ರೆಂಟ್ ಆರ್ಗನೈಸೇಷನ್ವರೆಗೂ ಸಿಗ್ತಾ ಇರುವಂಥದ್ದು. ಈಗ E6 ರ್ಯಾಂಕ್ ಬರೋದಾದ್ರೆ ನಿಮಗೆ ಇದರಲ್ಲಿ ಮೊದಲನೇದಾಗಿ ಡೈರೆಕ್ಟ್ ರೆಫರಲ್ ಬಂದ್ಬಿಟ್ಟು 7 ಇರುತ್ತೆ, ಹಾಗೆ ಟೋಟಲ್ ಟೀಮ್ ಸ್ಟಾಕಿಂಗ್ ಬಂದ್ಬಿಟ್ಟು 500,000 ಇರುತ್ತೆ. ಅಂದರೆ ಅದೇ ರೀತಿಗೆ ಮೂರನೇದಾಗಿ ನಿಮಗೆ ಸೆಲ್ಫ್ ಸ್ಟಾಕಿಂಗ್ ಬಂದ್ಬಿಟ್ಟು 1.5 ಇರುವಂಥದ್ದು. ಅದೇ ರೀತಿ ಮಿನಿಮಮ್ ಬಂದ್ಬಿಟ್ಟು ನಿಮಗೆ 25,000 ಇರುವಂಥದ್ದು, 5 ಡಿಫ್ರೆಂಟ್ ಆರ್ಗನೈಸೇಷನ್ಗಳಲ್ಲಿ ಒಳ್ಳೆ ಖುಷಿ ಪಡೋಂಥ ಸುದ್ದಿನೇ. ಏಳನೇದಾಗಿ ಬರೋದಾದ್ರೆ E7 ಬಂದ್ಬಿಟ್ಟು ನಿಮಗೆ ರ್ಯಾಂಕಲ್ಲಿ, ಇದು ನಿಮಗೆ ಒಳ್ಳೆ ಬೆನಿಫಿಟ್ಸ್ ಕೊಡೋದು ಕಳ್ಕೊಳ್ಳುತ್ತೆ. ಡೈರೆಕ್ಟ್ ರೆಫರಲ್ ಬಂದ್ಬಿಟ್ಟು 10 ಇರುತ್ತೆ. ಅದೇ ರೀತಿ ಟೋಟಲ್ ಟೀಮ್ ಸ್ಟಾಕಿಂಗ್ ಬಂದ್ಬಿಟ್ಟು 10,000 ಇರುವಂಥದ್ದು. ಅದೇ ರೀತಿಗೆ ನಿಮಗೆ ಸೆಲ್ಫ್ ಸ್ಟಾಕಿಂಗ್ ಬಂದ್ಬಿಟ್ಟು 2,000,000 ಇರುವಂಥದ್ದು. ಹಾಗೆ ಮಿನಿಮಮ್ ಬಂದ್ಬಿಟ್ಟು ನಿಮಗೆ ಅದರಲ್ಲಿ 30,000 ಇರುವಂಥದ್ದು, 5 ಡಿಫ್ರೆಂಟ್ ಆರ್ಗನೈಸೇಷನಲ್ಲಿ. ಇದು ನಿಮಗೆ ಒಳ್ಳೆ ಬೆನಿಫಿಟ್ಸನ್ನು ತಂದುಕೊಡುತ್ತೆ. ಇದು ಒಂದು ಒಳ್ಳೆ ಖುಷಿಪೂರ್ಣದ ಸುದ್ದಿ ಆಗಿರುವಂಥದ್ದು. ಸೊ ಇವೆಲ್ಲ ಮಾಹಿತಿಯನ್ನು ಈ ಒಂದು ಕಂಪನಿ ಬಗ್ಗೆ ತಿಳ್ಕೊಂಡಿದ್ದೀರಂದರೆ ಈ ಒಂದು ಕಂಪನಿ ಒಂದು ಬೆಸ್ಟ್ ಇರುವಂಥ ಕಂಪನಿ. ಸೊ ಈ ಒಂದು ಕಂಪನಿಗೆ ಯಾರು ಬೇಗವಾಗಿ ಜಾಯ್ನ್ ಆಗ್ತಾರೋ ಅವ್ರಿಗೆ ತುಂಬ ಹಣ ಗಳಿಸ್ತಾರೆ. ಅದಕ್ಕೆ ಈಗಲೇ ಹೋಗಿ ಈ ಒಂದು ಕಂಪನಿಗೆ ಜಾಯ್ನ್ ಆಗಿ ಒಂದು ಬೆಸ್ಟ್ ಇರುವಂಥ ಕಂಪನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.